ನಮಸ್ಕಾರ ವೀಕ್ಷಕರೇ, ತುಳಸಿ ಪೂಜಾ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸ್ತಾ ಇರುವ ರೆಸಿಪಿ ಟೊಮೆಟೊ ತಿಳಿಸಾರು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ತಿಳಿಸಾರು ಹೆಸರೇ ಹೇಳುತ್ತೆ ತಿಳಿಯಾಗಿರೋದು ಅಂತ. ನಾವು ಸಾರಿಗೆ ಬೇಳೆ ಮತ್ತು ಹಿಟ್ಟು ಯಾಕೆ ಬಳಸ್ತೀವಿ ಹೇಳಿ, ಸಾರು ಮಂದವಾಗಿರಲಿ ಅಥವಾ ಗಟ್ಟಿಯಾಗಿರಲಿ ಅಂತ. ಆದರೆ ಈ ತಿಳಿಸಾರಿಗೆ ಬೇಳೆ ಮತ್ತು ಹಿಟ್ಟು ಯಾವುದೂ ಅವಶ್ಯಕತೆ ಇರೋದಿಲ್ಲ. ಬನ್ನಿ ತಿಳಿಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ನಾವು ಟೊಮೆಟೊ ಮಿಕ್ಸಿಗೆ ಹಾಕ್ಕೊಂಡ್ರೆ ಅದರ ರುಚಿನೇ ಬೇರೆ ಬರ್ತೈತಿ, ಮತ್ತು ಹಂಗೆ ತುರ್ಕೊಂಡ್ರೆ ಅದರ ರುಚಿನೂ ಬೇರೆ ಬರ್ತೈತಿ, ಹೆಚ್ಚು ಹಾಕ್ಕೊಂಡ್ರೆ ಮತ್ತು ಅದರ ರುಚಿನೂ ಬೇರೆ ಬರ್ತೈತಿ. ನಾನು ಎರಡು ಟೊಮೆಟೊ ತುರ್ಕೊಂಡಿದ್ದೀನಿ, ಸ್ವಲ್ಪ ಒಣ ಕೊಬ್ಬರಿ ತುರಿ, ಸ್ವಲ್ಪ ಹುಣಸೆ ಹುಳಿ. ನೀವು ಕೂಡ ಮೂರು ಥರ ಮಾಡಿ ನೋಡ್ರಿ, ಅದ್ರ ವ್ಯತ್ಯಾಸ ನಿಮ್ಗೆ ಗೊತ್ತಾಕತಿ. ಬೆಲ್ಲ, ಸಾರಿನ ಮಸಾಲೆ, ಕರಿಬೇವು, ಹಿಂಗು, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಅಲ್ಲ ಸಿಪ್ಪೆ ಸಹಿತ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಮಸಾಲೆ ಪುಡಿ ನಿಮ್ಮ ಮನೆಯೊಳಗೆ ಯಾವ್ದು ಇರ್ತೈತಲ್ಲ ಅದನ್ನು ಹಾಕೋಬೋದು. ಗ್ಯಾಸ್ ಆನ್ ಮಾಡಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಸಾಸಿವೆ, ಜೀರಿಗೆ. ಸಾಸಿವೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಕೊಂಡು ಕರಿಬೇವು ಹಾಕೋಣ. ಗ್ಯಾಸ್ ಆನ್ ಇದ್ದಾಗನ ಕರಿಬೇವು ಹಾಕಿದ್ರೆ ಜೀರಿಗೆ ಸಾಸಿವೆ ಎಲ್ಲ ಹೊತ್ಕೊಂಡು ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಕರಿಬೇವು ಹಾಕ್ಕೊತೀನಿ. ಈಗ ಅಲ್ಲ ಮತ್ತು ಬೆಳ್ಳುಳ್ಳಿ ಹಸಿ ಹಸಿನ, ಅಲ್ಲ ಮತ್ತು ಬೆಳ್ಳುಳ್ಳಿ ಹಸಿ ಹಸಿನ ಹೋಗೋವರೆಗೂ ಒಂದು ಮಿನಿಟ್ ಹುರಿಬೇಕು. ಈಗ ಮತ್ತೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಹೆಂಗೆ ಹಾಕ್ತಾನೆ ಈಗ ಹಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಟೊಮೆಟೊ ಪುಡಿ. ಹುಣಸೆ ಹುಳಿ ಇಷ್ಟಪಡೋದವರು ಇನ್ನೂ ಒಂದು ಟೊಮೆಟೊ ಜಾಸ್ತಿ ಹಾಕ್ರಿ. ಕೊಬ್ಬರಿನ ಹಸಿದಾದರೂ ಹಾಕ್ಬೋದು, ಒಣಗಿದ್ದಾದರೂ ಹಾಕ್ಬೋದು. ಮಸಾಲೆ ಪುಡಿನ ಅವರವರ ಅಭಿರುಚಿಗೆ ತಕ್ಕಂಗನ ಹಾಕ್ಕೋಬೇಕು. ಈ ಸಾರಿಗೆ ಗರಂ ಮಸಾಲ, ರಸಂ ಪೌಡ್ರ್, ಸಾಂಬಾರು ಮಸಾಲ ಯಾವ್ದು ಹಾಕಿದರೂ ರುಚಿ ಮಾತ್ರ ಅದ್ಭುತನ. ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಚಲೋ ತಂಗ ಕುದೀಲಿ. ಹುಣಸೆ ಹುಳಿ, ಕೊಬ್ಬರಿ ತುರಿ, ಸ್ವಲ್ಪ ಬೆಲ್ಲ, ಮಸಾಲೆ ಪುಡಿ, ಚೆನ್ನಾಗಿ ಸ್ವಲ್ಪ ಕೈಯಾಡಿಸ್ಕೊಳ್ಳು. ರುಚಿಗೆ ತಕ್ಕಷ್ಟು ಉಪ್ಪು. ನಾ ಅರ್ಧ ಲೀಟ್ರ್ ಪ್ರಮಾಣದಾಗ ಸಾರು ಮಾಡೀನಿ, ಅದಕ್ಕೆ ಅರ್ಧ ಲೀಟ್ರ್ ಮೊದಲು ಬಿಸಿ ಮಾರಿ ಇಟ್ಕೊಂಡು ನೀರು ಇದಕ್ಕೆ ಈಗ ಸೇರಿಸ್ಕೋತೀನಿ. ಸಾರು ಚಲೋ ತಂಗ ಒಂದು 5 ನಿಮಿಷ ಕುದೀಲಿ. ಈ ಸಾರಿನ ಟೇಸ್ಟ್ ನೋಡಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಸ್ವಲ್ಪ ಉಪ್ಪು ಬೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸೋಣ. ನೋಡ್ರಿ, ರುಚಿಕರವಾದ ಟೊಮೆಟೊ ಸಾರು ರೆಡಿ ಆಯಿತು. ಬ್ಯಾಚುಲರ್ಸ್ ಇದನ್ನ ಈಸಿಯಾಗಿ ತಯಾರು ಮಾಡ್ಕೋಬೋದು, ಯಾಕಂದ್ರೆ ಟೊಮೆಟೊ ಪುರಿ, ಎಲ್ಲ ಬೆಳ್ಳುಳ್ಳಿ ಪೇಸ್ಟು, ಕೊಬ್ಬರಿ ತುರಿ ಎಲ್ಲನೂ ರೆಡಿಮೇಡೇ ಸಿಗ್ತಾವೆ. ಬ್ಯಾಚುಲರ್ಸ್ ಹೊರಗೆ ಊಟ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ಥರ ಸಾರು ಮಾಡಿಕೊಂಡು ಉಂಡ್ರೆ ಆರೋಗ್ಯಕ್ಕೂ ಹಿತಕರ ಮತ್ತು ಉಳಿತಾಯನೂ ಕೂಡ. ಬಿಸಿ ಬಿಸಿಯಾಗಿರುವಾಗ ಸೂಪ್ ಥರ ಕುಡಿದ್ಬಿಟ್ರೆ ಅದು ಸೂಪರ್ ಆಗಿರ್ತೈತಿ. ಮಾಡಿ ನೋಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.